ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಆಯ್ತು, ಅದರ ಬಳಿಕ ಮತ್ತೊಬ್ಬ ನಟನಿಗೆ ಸಂಕಷ್ಟ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ದರ್ಶನ್ ಜೊತೆಗೆ ಗುರುತಿಸಿಕೊಂಡಿರುವಂತ ಅಥವಾ ಕಾಣಿಸ್ಕೊಂಡಿರುವಂತ ಅಥವಾ ಆ ಕೊಲೆಗೂ ಮುಂದೆ ಹಿಂದೆ ಜೊತೆಯಲ್ಲಿದ್ದಂತ ಒಂದಷ್ಟು ಜನರಿಗೂ ಕೂಡ ಈಗ ಕಂಟಕ ಫಿಕ್ಸ್. ನಟ ಚಿಕ್ಕಣ್ಣ ಬಳಿಕ ಮತ್ತೊಬ್ಬ ನಟನಿಗೂ ಕೂಡ ಸಂಕಷ್ಟ ಕಾದಿದ್ಯಾ ಅನ್ನುವಂತ ಪ್ರಶ್ನೆ. ಸ್ಟೋನಿ ಬ್ರೂಕ್ ರೆಸ್ಟ್ರೋ ಬಾರ್ ನಲ್ಲಿ ಮತ್ತೊಬ್ಬ ನಟ ಇದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಚಿಕ್ಕಣ್ಣ ದರ್ಶನ್ ಜೊತೆಗೆ ಮತ್ತೊಬ್ಬ ನಟ ಇದ್ರು ಅನ್ನುವಂತ ಮಾಹಿತಿ ಇದೆ. ಗರಡಿ ಚಿತ್ರದ ನಟ ಯಶಸ್ ಸೂರ್ಯಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಪಾರ್ಟಿಯ ನಂತರ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಒಟ್ಟಿಗೆ ಇಬ್ರು ಕೂಡ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಯಶಸ್ ಸೂರ್ಯಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ ಅನ್ನುವಂತ ಮಾಹಿತಿಗಳನ್ನ ಈಗ ನೀಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ವೆಂಕಟೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಹಳ ಚುರುಕು ಮಾಡಿದ್ದಾರೆ. ನಟ ಚಿಕ್ಕಣ್ಣ ಆಯ್ತು, ಈಗ ಯಶಸ್ ಸೂರ್ಯಗೂ ಕೂಡ ಕಂಟಕ ಫಿಕ್ಸ ಅನ್ನುವಂತ ಪ್ರಶ್ನೆ, ಜೊತೆಗೆ ಬೇರೆ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ವೆಂಕಟೇಶ್? ಎಸ್ ಅಶ್ವಿನಿ, ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 27 ಜನ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡಿರೋದು. ಅದರಲ್ಲಿ 17 ಜನ ಆರೋಪಿಗಳಾದರೆ 10 ಜನರು ಅಂತ ಹೇಳಿದ್ರೆ ಕೊಲೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವರು, ಜೊತೆಗೆ ಪಾರ್ಟಿ ಮಾಡಿದಂಥಲ್ಲಿ ಭಾಗಿಯಾಗಿದ್ದಂಥವರು ಕೂಡ. ಇನ್ನು ಹತ್ಯೆಗೂ ಮುನ್ನವೇ ಬಂದಂತಹ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಅಲ್ಲಿ ಪಾರ್ಟಿಯನ್ನು ಮಾಡಿರ್ತಾರೆ. ಪಾರ್ಟಿ ಸಂದರ್ಭದಲ್ಲಿ ಕೂಡ ಕಾಮಿಡಿ ನಟ ಚಿಕ್ಕಣ್ಣ ಜೊತೆಗೆ ಗರಡಿ ಸಿನಿಮಾದ ನಾಯಕ ಸೂರ್ಯ ಯಶಸ್ ಅವರು ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ದರ್ಶನ್ ಅವರ ಜೊತೆ ಸಾಕಷ್ಟು ವರ್ಷಗಳಿಂದ ಕೂಡ ಒಡನಾಟವನ್ನು ಇಟ್ಕೊಂಡಿದ್ದಂಥವರು, ಸೊ ಅವರ ಒಂದು ಕಾರ್ಯಕ್ರಮಗಳಿಗೆ ಕಾಮನ್ ಆಗಿ ಹೋಗುವಂತಹ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ. ಅಂದೇ ಅವತ್ತು ಕೂಡ ದರ್ಶನ್ ಅವರು ನಟ ಚಿಕ್ಕಣ್ಣ ಅವರಿಗೆ ಕರೆ ಮಾಡಿ ಊಟಕ್ಕೆ ಬಾ ಅಂತ ಹೇಳಿ ಕರೆದಿದ್ರು ಅಂತ ಹೇಳಿ ನಿನ್ನೆ ಪೊಲೀಸರ ತನಿಖೆ ವೇಳೆ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತದನಂತರ ಅವನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ದರ್ಶನ್ ಅವರು ತಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ರ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಗುಂಪು ಏನಿದ್ರು ಅವರ ಜೊತೆ ಏನಾದರೂ ಚರ್ಚೆಯನ್ನು ಮಾಡಿದ್ರ ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಹೇಳುವಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನನಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಗಳು ಇರಲಿಲ್ಲ ಸರ್, ಕೇವಲ ನನ್ನನ್ನು ಊಟಕ್ಕೆ ಆಹ್ವಾನಿಸಿದ್ರು, ಆ ಸಂದರ್ಭದಲ್ಲಿ ನಾನು ಊಟವನ್ನು ಮಾಡಿ ಹೊರಟೆ. ಆ ಸಂದರ್ಭದಲ್ಲಿ ಇಷ್ಟೇ ವಿಚಾರ ನನಗೆ ಗೊತ್ತಿರೋದು ಅಂತ, ಇದನ್ನು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೂಡ ನಿನ್ನೆ ಚಿಕ್ಕಣ್ಣ ಅವರ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ತದನಂತರ ಅದೇ ಒಂದು ಪಾರ್ಟಿಯಲ್ಲಿ ಕೂಡ ಈ ನಟ ಸೂರ್ಯ ಏನಿದ್ದಾರೆ ಅವರು ಕೂಡ ಅಲ್ಲೇ ಇದ್ರು ಅಂತ ಹೇಳಿ ವಿಚಾರ ಗೊತ್ತಾದ ನಂತರ ಈಗ ಪೊಲೀಸರು ಅವ್ರನ್ನು ಕೂಡ ತನಿಖೆಗೆ ಕರೆಯುವಂಥ ಕೆಲಸವನ್ನು ಮಾಡಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಮತ್ತು ಯಶಸ್ ಏನಿದ್ದಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ರಾ ಅಂತ ಹೇಳಿ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತೇಳಿದ್ರೆ ಒಂದು ಸ್ಟೋನಿ ಬ್ರೂಕ್ ಅಂತ ಹೇಳಿದ ಮೇಲೆ ಪಾರ್ಟಿ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಜನ ಪಕ್ಕ ಟೇಬಲ್ಗಳಲ್ಲಿ ಕೂತು ಕೂಡ ಊಟ ಮಾಡುವಂಥದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಕೂಡ ಆಗಿರ್ಬೋದು. ಆದರೆ ಇಲ್ಲಿ ಅವ್ರ ಜೊತೆನೆ ಇದ್ರೆ ಅಥವಾ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣನ ಹೊರತುಪಡಿಸಿದರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಇನ್ವೆಸ್ಟಿಗೇಷನ್ಗೆ ಸಹಕಾರಿಯಾಗುವಂಥ ಅಂಶಗಳೇನಾದರೂ ಸಿಗುತ್ತಾ ಅನ್ನೋದು ಕೂಡ ಪೊಲೀಸರು ಯೋಚನೆ ಮಾಡಿರೋದ್ರಿಂದ ಅವರಿಗೂ ಕೂಡ ನೋಟಿಸನ್ನು ಕೊಡುವ ಸಾಧ್ಯತೆಗಳಿರೋದ್ರಿಂದ ಸೊ ಅವ್ರನ್ನು ಕೂಡ ಇವತ್ತು ವಿಚಾರಣೆಗೆ ಕರೆಯುವ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಅಶ್ವಿನಿ. ಸೊ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೇವಲ 20 ತಾರೀಕುವರೆಗೂ ಮಾತ್ರ ಅವರು ಕಸ್ಟಡಿಗೆ ಪಡೆದಿದ್ರು, ಇನ್ನು 2 ದಿನಗಳ ಕಾಲ ಉಳಿದಿರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಕೂಡ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಸೊ ನಿನ್ನೆ ಕೂಡ ದರ್ಶನ್ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರನ್ನು ಮಾಡಿದ್ದಾರೆ, ಇವತ್ತು ಕೂಡ ಮೈಸೂರಿಗೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿದೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕಡಕ್ ಆಗಿರುವಂಥದ್ದು, ಆರೋಪಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ವಿನಾಯಿತಿ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಆಗಬೇಕು, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ, ಕಾನೂನನ್ನು ಗೌರವಿಸೋರು ನಾವು ಕೂಡ ಗೌರವಿಸ್ತೇವೆ ಅನ್ನುವಂಥ ಒಂದು ಮಾತೇನಿದೆ. ಸೊ ಅದನ್ನು ಸತ್ಯ ಮಾಡೋದಕ್ಕೆ ಕರ್ನಾಟಕ ಪೊಲೀಸರು ಹೊರಟಿರುವಂಥದ್ದು. ಸೊ ಈ ಕಾರ್ಯಕ್ಕೂ ಕೂಡ ಸಮಾಜದಲ್ಲಿ ಒಂದು ಹ್ಯಾಟ್ಸ್ ಅಪ್ ಅಂತ ಹೇಳ್ತಾ ಇರುವಂಥದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.